ಏನೇ ಅದು ಏನು ಯಾರೋ ಒಪ್ಪಾಕೆ ಇತ್ತಕಡೆಗೆ ಬರುತ್ತಿರುವಂತೆ ಕಾಣುತ್ತಾ ಇದೆ ನೋಡಿದರೆ ವೃತ್ತೆ ಅಂತ ಕಾಣಿಸುತ್ತಾ ಇದೆ ಯಾರಿರಬಹುದು ಯಾರು ಯಾರೇ ಇರಲಿ ಅಷ್ಟು ದೂರದಿಂದ ಇಲ್ಲಿವರೆಗೆ ಬರುತ್ತಾರೆ ಅಂತ ಆದರೆ ಅವರನ್ನು ಮಾತನಾಡಿಸಬೇಕಾದ ನಮಗೆ ಕರ್ತವ್ಯವಾಗಿದೆ ಹೋಗು 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 ಆ ವೃತ್ತೆಯನ್ನು ಬರ ಹೇಳು ಬರ ಹೇಳು ಒಂದು ಮಾತು ಕೇಳಲೇ
ಬಸವಳಿದ ಬಲೂರ್ವಂತೆ ನೀನ್ಯಾರು ಬಸವಳಿದ ಬಲೂರ್ವಂತೆ ನೀಯಾರು ಆ ಅದು ಯಾವಾಗಲೂ ಅಷ್ಟೇ ಮಿಸ್ಕೊಳ್ಳೋ
ಮಿಸ್ಸುಂದ್ರೆ ಹತ್ತಿರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾ ಹೇಳಿದ್ದು. ಹಾಗೆ ಅವ್ರು ಯಾವುದೇ ಕಾರಣದಿಂದ ಹತ್ತಿರ ಬರುವುದಿಲ್ಲ, ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಇರ್ತಾರೆ. ಇರ್ಲಿ, ಹಾಗಾದ್ರೆ ತಂದೆ ತಾಯಿಗಳ ಶುಕ್ರ ಶೋಣಿತ ಸಂಜಾತಿಯು ನೀನಲ್ಲ. ತಂದೆ ತಾಯಿಗಳ ಶುಕ್ರ ಶೋಣಿತ ಸಂಜಾತಿಯು ನೀನಲ್ಲ. ಬಟ್ಟು ಕಳೀತಲ್ಲ ಯಾವುದು ಶ್ರಾವಣ ತಿಂಗಳ ಅಪ್ಪ ಮನೆಗೆ ಹುಟ್ಟಿದವರು. ಹಾ ಹಾ ಅದು ನೀನ್ ನಂಗೆ ಅರ್ಥ ಆಗುವಾಗ ಮಾತು ದೊಡ್ಡ ದೊಡ್ಡ ಮಾತಾಡ್ಬೇಡ. ಹಾಗಲ್ಲ ಅಜ್ಜಿ, ತಂದೆ ತಾಯಿಗಳಿಂದಲೇ ಜನನಕ್ಕೆ ಬಂದಂತಹ ಪಿಂಡದಿಂದ ಹುಟ್ಟಿದವಳಂತಾಗ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇದು ಗಂಧರ್ವರ ಲೋಕ, ಇದು ಗಂಧರ್ವರ ಲೋಕ. ಬರುವಾಗಲೇ ನಾನು ಆಲೋಚನೆ ಮಾಡಿದೆ, ಏನು ಇದೊಂದು ಗಂಡಾಂತರದ ಲೋಕ. ಯಾಕಂತ ಹೇಳಿದ್ರೆ ಬರ್ಲಿಕ್ಕೆ ಜಾಗವೇ ಇಲ್ಲ. ಹೌದಾ? ನಾನು ಸಾಧಾರಣ ಐದು ಆರು ತಿಂಗಳಿಂದ ಈ ಜನ ಕಂಡದ್ದು ಇವತ್ತೇ. ಹೌದಾ? ಎಷ್ಟು ಸಮಯ, ಎಷ್ಟು ತಿಂಗಳು ಬಿಟ್ಟು ಇಷ್ಟು ಸೇರಿದ ಅಂತ ಹೇಳುವುದಲ್ಲ, ಇಷ್ಟು ಸೇರುವುದು ಇನ್ನು ಯಾವ ಎಲ್ಲ ತಿಂಗಳಲ್ಲಿ ಇದ್ದೀರಿ ಅಂತ ಹೇಳುದು ನೋಡುವ ಅಲ್ವಾ. ನೀವು ಬಯಸುವ ಅಲ್ಲ ಅಜ್ಜಿ. ಹಾಗಾದ್ರೆ ನೀನು ಯಾರು? ಗಂಧರ್ವ ಲೋಕದಲ್ಲಿ ನಾನು ಯಾರು ಗೊತ್ತೇ? ಯಾರು? ಇಲ್ಲಿಗೊಬ್ಬ ಮಹಾರಾಜ ಇದ್ದಾನೆ. ಯಾರವ? ಮಹೋದರ ಅಂದ್ರೆ ದೊಡ್ಡ ಹೊಟ್ಟೆ. ಅದೇಕಾಗಿ ಮಾಡೋ ಮಹೋದರ. ಹೌದೌದು, ಹೆಸರಿನ ಅರ್ಥ ಆಗಿ ದೊಡ್ಡ ಹೊಟ್ಟೆ. ಅಲ್ಲ, ಹೆಸರಿನ ಹಾಗೆಲ್ಲ ಅರ್ಥ ಇದೆ. ಸತ್ಯನಾರಾಯಣ ಅವರನ್ನು ಕರೆದ್ರೆ ಅವನು ಸತ್ಯವೇ ಹೇಳಬೇಕಂತ ದೇವರ ಬಾಗಿರುತ್ತೆ ಅಂತ ಹೆಸರಿದ್ದವಳು ಮನೆಗೆ ಹೋದ್ರೆ ನೀರು ಕೊಡ್ಬೇಕಂತ ಕೊಡ್ಬೇಕು ಅಂತ ಅಲ್ವಾ. ನಿಜವಾಗಿ ಜಯರಾಮ ಅಂತ ಹೆಸರಿದ್ದವರೆಲ್ಲ ಯಾವಾಗಲೂ ಅವರಿಗೆ ಜಯವೇ ಆಗುತ್ತದಂತ ಉಂಟು. ನಿನ್ನೇ ಇಲ್ಲ ಮಾತ್ರ ಅಲ್ಲ, ಶಶಿಕಾಂತ ಅಂತ ಹೆಸರಿರ್ತದೆ. ಶಶಿಯಂತೆ ಅವ ಇರ್ತಾನೆ. ಹಾಗಾದರೆ ಮಹೋದರ ಅಂತ ಹೇಳಿದ್ರೆ ಅವನ ರಾಜನ ಹೆಸರು, ಅವನ ಮಗಳು ನಾನು. ನಿನ್ನ ಹೆಸರು ಚಿತ್ರಾಕ್ಷಿ. ಏನಂದ ಚಿತ್ರಾಕ್ಷಿ? ನಿನ್ನ ತಂದೆ ತಾಯಿಗಳು ಸಿಕ್ಕಿದ್ರೆ ನಾನೇ ಕೊಡ್ತಿದ್ದೆ. ಎಂತದ್ದು ಬಹುಮಾನ? ಎಂತದಕ್ಕೆ? ಯಾಕಂತ ಹೇಳಿದ್ರೆ ನಿನಗೆ ಒಪ್ಪು ಹೆಸರು. ಚಿತ್ರಾಕ್ಷಿ ರಾಶಿ ಅಲ್ಲ, ಚಿತ್ರಾಕ್ಷಿ. ಇಲ್ಲ, ನಿನ್ನ ಮುಖ ನೋಡುವಾಗ ಚಿತ್ರವನ್ನೇ ರಾಶಿ ಹಾಕದಾಗ್ರೆ ಬೇಕು ಬೇಕಾದ ಚಿತ್ರಗಳನ್ನ ಒಂದೇ ಕಡೆ. ಆ ಕಣ್ಣೊಂದು ಚಿತ್ರ, ಹುಬ್ಬೊಂದು ಚಿತ್ರ, ಹಾಗೆ ಹಾಗೆ. ನೀ ಕಾವ್ಯಾತ್ಮಕವಾಗಿ ಮಾತಾಡ್ತೀನಿ. ಒಂದೊಂದ್ಸಲ ಬರ್ತದೆ, ಒಂದೊಂದ್ಸಲ ನೆನಪು ಆಗುದಿಲ್ಲ. ಅಲ್ಲ, ಕಾವ್ಯ ನಾವು ಹುಡುಕಬೇಕು. ಹುಡುಕಬೇಕು ಅದು ಉದ್ದೇಶ ಅಂತ ಹೇಳುವುದಲ್ಲ. ಯಾರಜ್ಜಿ ನೀನು? ಯಾಕಾಗಿ ಇಲ್ಲಿಗೆ ಬಂದೆ? ನಿನ್ನ ವಿಚಾರವನ್ನು ತಿಳಿಸುವೆಯಾ? ಹಾಗಾದ್ರೆ ನನ್ನ ಪರಿಚಯ ಸಂಪೂರ್ಣವಾಗಿ ಬೇಕಜ್ಜಿ. ಯಾವುದೇ ಕಾರಣದಿಂದ ಅನುಮಾನ ನೀನು ವ್ಯಕ್ತಪಡಿಸಿದ್ರೆ ನಾನು ಕೇಳ್ತೇನೆ, ನೀನ್ ಹೆಣ್ಣ ಹೌದಲ್ವಾ? ನೀನ್ ಯಾವುದು? ನಾನು ಯಾವಾಗಲೂ ಅನುಮಾನಕ್ಕೆ ಆಸ್ಪದೆ ಇಲ್ಲ. ಅಜ್ಞಾನ ಮೇಲೆ ಹೇಳದಿದ್ರೆ ನೀನು ನಾನು ಒಂದೇ. ಇದೂ ಸೀರೆ ಯಾವಾಗಲೂ ನಾವು ಕೆಲಸ ಮಾಡುವಾಗ ಇಷ್ಟು ಮೇಲೆ ಬರ್ಬೇಕು. ಇಲ್ಲದಿದ್ರೆ ನಾನು ಎಲ್ಲಾದ್ರೂ ಕಾಲು ಸಿಕ್ಕಿ ಬೀಳುದಾ? ಸುಳ್ಳಲ್ಲ, ನೀನೇ ಇಷ್ಟು ಮೇಲೆ ಬಂದು. ಹೌದು, ಸೀರೆ ಅಲ್ಲ, ಅದರಲ್ಲಿ ಏನು ಇರುವುದಿಲ್ಲ. ಹೌದು, ನಮ್ಮಲ್ಲೇ ಇರುವುದು ಬಿಟ್ಟರೆ ಸೀರೆಯಲ್ಲಿ ಅಂತ ಉಂಟು ಕಾಣುವ ದೃಷ್ಟಿಯಲ್ಲಿ. ಶುರು ಮಾಡಲ್ಲ, ವಾರೀ
ಗಾನ ಗಂಧರ್ವರು ಪ್ರಾರಂಭದಲ್ಲೇ ಇಷ್ಟು ಎಳೆದ್ರೆ ತುದಿಯಲ್ಲಿ ಎಷ್ಟು ಎಳೆದಾರು ಅಂತ. ನಿನಗೆ ಎಷ್ಟು ಎಳಿಲಿಕ್ಕಾಗ್ತದೆ ಅಷ್ಟು ಅವರು ಎಳಿತಾರೆ. ಅಲ್ಲ, ನನಗೆ ಎಳಿಲಿಕ್ಕೆ ಕೂಡ ಹಾಗಾದ್ರೆ ನನಗೆ ಅನುಕೂಲವೇ ಆಗುತ್ತಾರೆ. Thank you.
ಗಾಡಿ ಬೇಡ, ಯಾಕೆ ಇದ್ದ ಗಾಡಿಯೇ ಹೋಗ್ಲಿಕ್ಕೆ ಜಾಗ ಇಲ್ಲ ಈಗ. ಅದಕ್ಕೆ ಎಲ್ಲಿ ಜಾಗ ಉಂಟು ಅಲ್ಲೆಲ್ಲ ಗಾಡಿ ಹೋಗ್ತಾ ಉಂಟು. ಹಾಗಾಗಿ ಉಲ್ಲಾಸ ಬಂದಿದೆ. ಉಲ್ಲಾಸ ಅಂದ್ರೆ ನಿಮ್ದು ಇವರು ಗಾನ ಗಂಧರ್ವರು. ನಾ ದೇವರನ್ನೇ ಹೇಳ್ತೇನೆ, ಇವತ್ತು ಇಡೀ ಎಲ್ಲರೂ ಇಷ್ಟೆಲ್ಲ ಓಡಾಡಲಿಲ್ಲ, ಇಲ್ಲ ಇವತ್ತು ಮಾತ್ರ ಹಾಗಲ್ಲ, ಒಂದಿ ಇಡೀ ವರ್ಷದಿಂದ ಓಡಾಡ. ನೀ ಹೇಳಿದ್ಯಲ್ಲ ಯಾರು ನೀನು, ಎಲ್ಲಿಂದ ಬಂದವಳು, ಯಾಕಾಗಿ ಬಂದವಳು? ಹೌದು ಅಪ್ಪ ಅಮ್ಮ ಯಾರು ಅಂತ? ಯಾರು? ನನ್ನ ಕಥೆಯನ್ನು ಕೇಳಿದ್ರೆ ನಿಮ್ಗೆ ಕೇಳಿದವರಿಗೂ ವ್ಯಥೆ ಆಗ್ಬೇಕಮ್ಮ. ದುಃಖವೇ. ನೀನು ಹೇಳಿದಂತೆ ನಾನು ರಕ್ಕಸಿ ಅಲ್ಲ. ಮತ್ತೆ ಆ ಬಳಿಕ ಸ್ವರ್ಗದಲ್ಲಿರುವಂತಹ ರಮ್ಯೆ ಊರ್ವಶಿ ಮೇನಕ್ಕೆ ದೇವಕನ್ಯೆಯರು ಅಲ್ಲ, ಅವ್ರು ಯಾರು ಅಲ್ಲ, ಮತ್ತೆ ಉರಗ ಕನ್ನೆಯೂ ಅಲ್ಲ. ನಾನೊಬ್ಳು ಮಾನವ ಸ್ತ್ರೀ. ಮಾನವಳು ಅಂತಾಗಿದ್ದರೆ ನಿನ್ನ ತಂದೆ ತಾಯಿಗಳು ಯಾರು? ಏನ್ ಮಾಡುವ, ಆ ವಿಚಾರವನ್ನೇ ನೆನಪಿಸಿಕೊಂಡಾಗ ಕಣ್ಣಿನಲ್ಲಿ ನೀರು ಬರ್ತಾ ಉಂಟಮ್ಮ. ಅದ್ಯಾಕೆ ಈಗ ಅಳ್ತಾ ಇದ್ದಿ? ನಾನು ಹುಟ್ಟಿದಾಗಲೇ ನನ್ನಮ್ಮ ಇಹಲೋಕವನ್ನು ಸೇರಿಕೊಂಡ್ಳು. ಓಹೋ, ನನಗೆ ಅಪ್ಪ ಇಲ್ಲ. ಅಪ್ಪ ಅಪ್ಪ ಇಲ್ಲ ಅಂದ್ರೆ? ಅಪ್ಪ ಇಲ್ಲ, ಅಪ್ಪ ಇಲ್ಲದೆ ಹುಟ್ಟಿದ್ದಲ್ಲ. ಅಂದ್ರೆ ಹುಟ್ಟುವಾಗ ಅಮ್ಮ ಕಳೆದು ಹೋದಳು, ಅದಕ್ಕೂ ಮೊದಲು ಅಪ್ಪನು ತೀರಿ ಹೋಗಿದ್ದು. ಅನಾಥಳಾದೆ, ಹಾಗನ್ನುವಾಗ ಒಂಟಿಯಾಗಿ ಹೋದೆ ನಾನು. ಇನ್ನು ಏನು ಮಾಡುದು ಅಂತ ಸಮಾಲೋಚನೆ ನಾನು ಮಾಡಲಿಲ್ಲ, ಊರಿನವರೆಲ್ಲ ಮಾಡಿದ್ರು. ನೀ ಸಣ್ಣ ಮಗು. ಹೌದು. ಮತ್ತೆ ನೀ ಹೇಗೆ ಯೋಚನೆ ಮಾಡುದು? ಅನಾಥಳಾದ ಈ ಮಗುವನ್ನ ಹೇಗಾದ್ರೂ ಮಾಡಿ ಬದುಕಿಸಲೇಬೇಕು ಎನ್ನುವ ಕಾರಣದಿಂದ ನಮ್ಮ ಊರಿನವರೆಲ್ಲ ಭಾರಿ ಒಳ್ಳೆಯವರಾದ್ರಿಂದ ಅವರೆಲ್ಲರೂ ಮನೆ ಮನೆಗೆ ಕೊಂಡೋಗಿ ತುತ್ತನ್ನವನ್ನ ತಿನ್ನಿಸಿದ್ರು ನನಗೆ. ಓ, ನೀವು ವಾರಾಂಗಣದಲ್ಲಿ ಬೆಳೆದಿದ್ದೆ. ಓ, ಈಗ ನೀನು ಮನೆ ಚೆರಿಗೆ ಅನ್ನ ಅಲ್ಲ, ನಮಗೆ ಚಲೋ ಚೆರಿಗೆ ಅನ್ನ ಆಯ್ತು. ಹಲವರ ಕೈ ತುತ್ತು ತಿಂದು ಬೆಳೆದೆ ಬೆಳೆದೆ. ಹಾಗೆಯೇ ನಾನು ಸ್ವಲ್ಪ ಪ್ರಾಯಕ್ಕೆ ಬರುವ ಹೊತ್ತಿನಲ್ಲಿ ಮೂರು ಹತ್ತು ಸಮಸ್ತರ ಕೊಡುಗೆ ಉಂಟು. ಅದೆಲ್ಲ ಉಂಟು, ಅದೆಲ್ಲ ಉಂಟು. ಆ ಮಟ್ಟಿಗೆ ಮಾತಿದ ಹಾಗೆ ಸ್ವಲ್ಪ ಪ್ರಾಯಕ್ಕೆ ಬರುವಾಗ ಎಲ್ಲಿಯಾದರೂ ದುಡಿದು ತಿನ್ನಬೇಕು ಎನ್ನುವ ಕಾರಣದಿಂದ ಅಲ್ಲಲ್ಲಿ ಅಲ್ಲಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ದೆ. ಹಾಗೆ ಮತ್ತೂ ಕೆಲವು ಸಮಯ ಹೋದಾಗ ನನಗೆ ಪ್ರಾಯ ಬಂತಮ್ಮ. ಹೌದಾ? ನನಗೆ ಪ್ರಾಯ ಬಂತು ಅಂತ ನನಗೆ ಗೊತ್ತಾಗಲಿಲ್ಲ. ಮತ್ತೆ ಬಾವಿ ಕಟ್ಟಿ ನೀರಿಗೆ ಹೋಗುವಾಗ ಅಲ್ಲಿರುವಂತಹ ಸುತ್ತಮುತ್ತಲಿರುವಂತಹ ಹುಡುಗರೆಲ್ಲವರು ಹೇಳುವುದು, ಏನಂತ, ಓ ಇದೊಂದು ತಯಾರಾಯ್ತು. ನಮಗೂ ಗೊತ್ತಾಗಲಿಲ್ಲ ಅಮ್ಮ, ಕೊನೆ ಕೇಳಿದೆ ಹಿರಿಯವರಲ್ಲಿ ಇದೊಂದು ತಯಾರಾಯ್ತು ಅಂದ್ರೆ ಎಂಥದ್ದು ಅಂತ. ಅಂದ್ರೆ ಇವಳು ಪ್ರಾಯಶಮರ್ತಳಾಗಿದ್ದಾಳೆ. ಆವಾಗ ಊರಿನವರೆಲ್ಲವರು ಸೇರಿ ಹುಡುಗರಿಗಾಗಿ ಉಪದ್ರ ಆಗಬಾರ್ದು ಅಂತ ನಾನು ಒಂದು ಮೊದಲು ಮಾಡಿಸಿದ್ರು. ಅಂದ್ರೆ ನಾನು ಪ್ರಾಯಕ್ಕೆ ಬಂದಾಗ ನಮ್ಮ ಹಿಂಬದಿಯಲ್ಲೇ ಹುಡುಗು ತಿನ್ನುತ್ತಾ ಇದ್ರೆ ಅವರಿಗೆ ಆದ್ರಿಂದ ಅದಾಗಬಾರ್ದು ನಮ್ಮ ಊರಿನಲ್ಲಿ ಅಂತ ಮದುವೆ ಮಾಡಿಸಿದ್ರು. ಅಪ್ಪ ಅಮ್ಮನನ್ನು ಕಳ್ಕೊಂಡರೇನಂತೆ, ಪರಪುತ್ರಳಾದರೇನಂತೆ, ನಿನಗೊಂದು ಒಳ್ಳೆಯ ಗಂಡ ಸಿಕ್ಕಿದ ನೋಡು. ಆ ಮಟ್ಟಿಗೆ ಮಾತೇ ಇಲ್ಲ. ಎಂತ ಗಂಡ? ಹೌದಾ? ಒಳ್ಳೆ ಗಂಡ. ನೀನು ಪುಣ್ಯವತಿ ಮಾತ್ರ ಅಲ್ಲ, ಅವನ ಮೈ ಬಣ್ಣ ನೋಡಿದ್ರೆ ಅಷ್ಟೂ ಚಂದ ಚಂದ ಇದ್ದೇನೆ. ಹೌದಪ್ಪ. ಎಂತ ಬಣ್ಣವೇ? ಎಂತ ಬಣ್ಣ ಅಂತ ಹೇಳಿದ್ರೆ ಇದು ತೊಳೆದಿಟ್ಟ ಯಜ್ಞೇಶ್ವರ. ತೊಳೆದಿಟ್ಟ ಯಜ್ಞೇಶ್ವರ ಕಪ್ಪ ಕತ್ತ ಕಪ್ಪು ಒಂದು ಕೊಳ್ಳೆ ಏನು ತಾಸಾರ ನಿನಗೆ? ಅಲ್ಲ, ತೊಳೆದಿಟ್ಟ ಯಜ್ಞೇಶ್ವರ ಅಂತ ಹೇಳಿದ್ರೆ ಮತ್ತೆ ಕೆಟ್ಟ ಬಿಳಿಯಾದವರು ಬಿಸಿಲಿಗೆ ಹೋದರೆ ಕಪ್ಪಾಗ್ತಾರೆ. ಹೌದು, ನನ್ನ ಗಂಡ ಎಂಟು ಸೂರ್ಯ ಇದ್ರು ಒಮ್ಮೆ ಕಟ್ಟು ಮತ್ತೆ ಕಪ್ಪು ಆಗ್ಲಿಕ್ಕೆ ಅಂತ ಕಪ್ಪು ಆದ್ರೂ ಬಹಳಷ್ಟು ಚಂದ ಇದ್ದಿದ್ದ. ಹೌದಾ? ಮುಖ ಲಕ್ಷಣ ಆಗ್ಲಿ ಆದ್ರೂ ಅಷ್ಟು ಕಪ್ಪಾದ್ರೂ ರಾತ್ರಿ ಕಾಲದಲ್ಲಿ ಕೋಣೆಯಲ್ಲಿ ನನ್ನ ಗಂಡನನ್ನು ನಾನು ಹುಡುಕ್ತಿದ್ದೆ. ನನ್ನಿಂದ ಮೊದಲು ಕೋಣೆಗೆ ಹೋಗಿ ನಿಂತ್ಕೊಳ್ತಿದ್ನಲ್ಲ, ನಾ ಹೋದ ಕೂಡಲೇ ನಗುತ್ತಿದ್ದ. ಇಡೀ ಇದೇ ಕಪ್ಪಾದ್ರೂ ಹಲ್ಲು ಬಿಳಿ ಇರೋದ್ರಿಂದ ನನ್ನ ಗಂಡ ಎಲ್ಲೇ ಇದ್ದಾರೆ ಅಂತ ನಾನು ಹೋಗ್ತಿದ್ದೆ.
ಅದು ಯಾವಾಗಲೂ ಹಾಗೆ. ಕಪ್ಪಗಿದ್ದವರ ಹಲ್ಲು ಬಹಳ ಮಲ್ಲಿಗೆಯಂತ ಬಿಳಿ ಬಿಳಿಯಾಗಿರುತ್ತದೆ. ಹಾಕಿದ ಬಿಳಿ ಇದ್ದವರ ಹಲ್ಲು ಬಿಳಿಯಾಗಿ ಅಂತ ತಿಕ್ಕಿದ್ರೆ ಸೌದ ಹೋಗ್ತದೆ ಬಿಟ್ರೆ ಬಿಳಿ ಆಗುದಿಲ್ಲ. ಇದ್ರೂ ಕಾಣೋದಿಲ್ಲ ಮಾತ್ರ ಅಲ್ಲ ಒಳ್ಳೆ ಗುಣ. ಬಣ್ಣಕ್ಕೆ ಮಣ್ಣು ಅಷ್ಟೇ ಗುಣ ಬೇಕು. ಒಳ್ಳೆ ಗುಣ ಒಳ್ಳೆ ಒಂದೇ ಒಂದು ದುರಭ್ಯಾಸ ಇಲ್ಲ. ಏನು ಅದೃಷ್ಟವತ್ತಿ ಮಾಮಂತಿಗೆ ದೇವರು ನನಗೇ ಅವನನ್ನು ಕೊಟ್ಟದ್ದು ಅದೃಷ್ಟ. ನನ್ನ ಏನು ದುರಭ್ಯಾಸ ಏನೂ ಇಲ್ಲ. ಅದಕ್ಕೆಲ್ಲಾದ್ರೂ ಮನೆಯಲ್ಲಿ ಬೇಸರ ಆದ್ರೆ ಪೇಟೆ ಬೆಳಿ ಹೋಗ್ತಿದ್ದೆ. ಹೋಗ್ಲಿ ಅಷ್ಟು ಗಂಟು ತಿರುಗಾಡ ಅಷ್ಟು ಬಿಟ್ಟರೆ ಬೇರೇನು ದುರಭ್ಯಾಸ ಇಲ್ಲ. ನಾಲ್ಕು ಜನ ಸೇರಿ ಎಲ್ಲಾದ್ರೂ ಚುಟ್ಟು ಕಾಕ್ತಿದ್ದೆ. ಕೆಟ್ಟ ಅಭ್ಯಾಸ ಇಲ್ಲ ಅಲ್ಲ ಹೌದು. ನಮ್ಮ ಊರು ಬದಿಯಲ್ಲೆಲ್ಲ ಹಾಗೆ ಮೂವತ್ತು ಅರವತ್ತು ತೊಂಬತ್ತು ಇದೆಲ್ಲ ಲೆಕ್ಕ. ನನಗೆ ಗಣಿತ ಗೊತ್ತು ತುಂಬಾ ತುಂಬ. ಆದ್ರೆ ನಿಮ್ಗೆ ಬಹುಶಃ ಮೂವತ್ತು ಅರವತ್ತರಲ್ಲ ಹಾಕಿ ಗೊತ್ತಿಲ್ಲ. ಅಲ್ಲ ಸರಿ ಅದಕ್ಕೆ ಹೆಚ್ಚು ಗೊತ್ತಿಲ್ಲ. ಹಾಗಾದ್ರೆ ಇಲ್ಲಿ ಇಲ್ಲ ಮದ್ಯಪಾನ ಕಳ್ಳು ಕುಡಿದಿದ್ದ ಅಲ್ಲ. ಕಳ್ಳು ಕುಡಿದ್ರೆ ಏರುವುದಿಲ್ಲ ಅಂತ ಶರಾಯಿ ಕುಡಿದಿಲ್ಲ ಹೆಂಡ ಕೊಡುತ್ತ. ಏ ದೇವರ ನಿನ್ನ ಗಂಡ ಹೆಂಡ ಕೊಡುತ್ತಲೇನೆ ಇಲ್ಲ. ಬೇಸರ ಆದ್ರೆ ಮಾತ್ರ ಕುಡಿಲಿ. ಆ ಬಳಿಕ ಅಷ್ಟಾಗಿ ಬರುವಾಗ ನಾಲ್ಕು ಜನ ಸೇರಿದ್ರೆ ವಿಶ್ರಾಂತಿಗಾಗಿ ಕೂತು ಒಂದು ಗಳಿಗೆ ಆಡ್ತಿದ್ರು. ಕೆಟ್ಟ ಅಭ್ಯಾಸ ಏನೂ ಇಲ್ಲ. ಹೆಚ್ಚೊತ್ತಲ್ಲ ಹಣ ಇದ್ದಷ್ಟು ಹೊತ್ತು ಮಾತ್ರ ಕೊನೆಗೆ. ಹೌದೇನೆ. ಆ ಬಳಿಕ ಎಲ್ಲಿಯಾದ್ರೂ ಹಣ ಕಳ್ಕೊಂಡ್ರೆ ಮತ್ತೋಗಿ ಒಂದು ಚೂರು ಹಾಕ್ತಿಲ್ಲ. ದುರಭ್ಯಾಸ ಯಾವುದೇ ದುರಭ್ಯಾಸ ದೇವರ ಹಣ ಇಲ್ಲ. ಅಷ್ಟಾದ ಮೇಲೆ ಮನೆಗೆ ಬಂದ್ರೆ ಮನೆ ಒಳಗಡೆ ಬಾರದೆ ಅಂಗಳದಲ್ಲೇ ಮಲ್ಕೊಂಡು ಬೆಳಗ್ಗೆ ಮಾಡ್ತಿದ್ದ. ಕೆಟ್ಟ ಅಭ್ಯಾಸ ಏನೂ ಇಲ್ಲ. ಅಂತ ಒಳ್ಳೆ 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 ಅಂತ ಗಂಡನನ್ನು ನಾನು ಸೇರ್ಕೊಂಡೆ. ಆ ಬಳಿಕ ಮಕ್ಕಳು ಮಗು ಮಗು ನೀನು ಸುಮ್ಮನೆ ಉತ್ತರ ಪ್ರಶ್ನೆ ಎಲ್ಲ ಕೇಳಬೇಡ. ಅಲ್ಲ ಇಡೀ ರಾತ್ರಿ ಅಂಗಳದಲ್ಲಿ ಮಾಡ್ಕೊಂಡ್ರೆ ಮಕ್ಕಳಾಗುದ ಆದ ಅವಳಿಗೆ ನಿನ್ನೆತ್ತದ ಒಂದು ಹೇಳಿದೆಯಲ್ಲ. ಮಕ್ಕಳಿಗೂ ಗಂಡನಿಗೂ ಸಂಬಂಧ ಇಲ್ಲ ಹೇಳಿದ್ದೆ. ಆದ್ರೆ ಆ ಕಾರ್ಯಕ್ಕೆ ನಾವು ಹೊರಡಲಿಲ್ಲ. ಆ ಬಳಿಕ ಒಂದು ದಿವಸ ಹೋದವರು ಪೇಟೆಗೆ ಹೋಗಿ ಬರ್ತೇನೆ ಅಂತ ಹೇಳಿದವರು ಹೋದವರು ಬರಲೇ ಇಲ್ಲವೇ. ನಿನ್ನೆ ಬಿಟ್ಟು ಹೋಗಿ ನಾನು ಹುಡುಕುವುದಕ್ಕೆ ಪ್ರಯತ್ನ ಮಾಡಲಿಲ್ಲ. ಎಲ್ಲಿ ಎಲ್ಲಿ ಅಂತ ಹುಡುಕುವುದ್ರಿಂದ ಎಷ್ಟು ಹುಡುಕಿದ್ರು ಅಂಗಳದಲ್ಲೇ ಬಿದ್ದುಕೊಳ್ಳು ಗಂಡ ಯಾಕೆ ಅಂತ ಅಲ್ಲಿಗೆ ಬಿದ್ದುಬಿಟ್ಟೆ. ಸುಖವಿಲ್ಲ. ಆ ಬಳಿಕ ಗಂಡ ಹೋದ ಮೇಲೆ ಇನ್ನೇನು ಮಾಡುವುದು ಅಂತ ಆಲೋಚನೆ ಮಾಡಿ ಎಲ್ಲಲ್ಲಿ ಎಲ್ಲಲ್ಲಿ ಕಂಡವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ನಾನು ಇದ್ದಿದ್ದೆ. ಚಾಕರಿ. ಆಮೇಲೆ ಪ್ರಾಯ ಕಳೀತಾ ಬಂತು. ಕೆಲಸಕ್ಕೆ ಯಾರು ಹೇಳಿದವರಿಲ್ಲ. ದೇಹದ ಶಕ್ತಿಯನ್ನು ಹೊಂದುತ್ತದೆ. ಇನ್ನೇನು ಮಾಡುದು ಅಂತ ಆಲೋಚನೆ ಮಾಡಿದ ನಾನು ತಡ ಮಾಡದೆ ಪುಣ್ಯಕ್ಷೇತ್ರಗಳಿಗೆಲ್ಲ ಸಂದರ್ಶನ ಕೊಟ್ಟೆ. ಒಳಿಗಾದದ್ದು ಪುಣ್ಯ ಸಂಪಾದನೆಗಳು. ಹೌದಮ್ಮ, ಎಲ್ಲ ಕ್ಷೇತ್ರಕ್ಕೂ ಹೋಗಿದ್ದೇನೆ. ಇದು ಗೋಕರ್ಣಕ್ಕೆ ಹೋಗಿದ್ದೆ. ಆಮೇಲೆ ಇದು ಎಂಥದ್ದು ಕಾಶಿ 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 ಕಾಶಿಗೆ ಹೋಗಿದ್ದೆ. ಕಾಶಿ ಗೋಕರ್ಣ ಎಲ್ಲ ನೋಡಿದೆ. ಗೋಕರ್ಣದಲ್ಲಿ ವಿಶ್ವನಾಥನ ಕಂಡೆ. ಕಾಶಿಯಲ್ಲಿ ಮಹಾಬಲೇಶ್ವರನ ಕಂಡೆ. ಕಾಶಿಯ ವಿಶ್ವನಾಥ ಗೋಕರ್ಣದ ಮಹಾಬಲ. ಇವತ್ತು ಬದ್ಲು ಮಾಡ್ಕೊಂಡ್ರ ಅವ್ರು ಬದ್ಲು ಮಾಡ್ಕೊಳ್ಳಿಲ್ಲ ಬದ್ದು ಮಾಡಿದ್ದೀನಿ. ಓ ಹಾಗಾದ್ರೆ ಒಂದು ಕೆಲಸ ಆಯ್ತು. ನೀವು ಬಹಳ ಬಹಳ ತಿರುಗಾಡಿದ್ದೀವಿ. ಅನೇಕ ಪುಣ್ಯಕ್ಷೇತ್ರವನ್ನೆಲ್ಲ ನಾನು ತಿರುಗಿದ್ರಿಂದ ಎಲ್ಲಿ ಯಾವ ದೇವರು ಎನ್ನುವುದು ಮರವೇ ಆದ್ರಿಂದ ಹಾಗಾಗಿರಬೇಕು. ಅಲ್ಲಿ ಇಲ್ಲಿ ಅಂತ ತಿರುಗಿ ಆ ಪುಣ್ಯ ಸಂಪಾದನೆಯಿಂದ ಮತ್ತೆ ಪುನಃ ನಾನು ಇಲ್ಲಿಗೆ ಬಂದೆ ಅನ್ನೋದು ಬಿಟ್ರೆ ಬರುವಾಗಲೇ ಹೇಳ್ತಾ ಇದ್ದಾರೆ. ಚಿತ್ರಾಕ್ಷಿ ಎನ್ನುವಳು ಮಹಾ ಒಳ್ಳೆಯವಳು. ದಾನಿಯೂ ಹೌದು ದಾಸಳೂ ಹೌದು. ಯಾರ ಯಾರಿಗೂ ಬೇಕಾದ್ರೂ ಆಶ್ರಯ ಕೊಡ್ತಾಳೆ ಅನ್ನ ಕೊಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಅನಾಥಳಾದ ನನಗೆ ನಿನ್ನನ್ನು ಸೇರಿಕೊಂಡ್ರೆ ಕೆಲವು ಸಮಯ ಕಳೆಯಬಹುದು ಅಂತ ಬಂದಿದ್ದೇನೆ. ಆಶ್ರಯ ಕೊಟ್ಟಿಗೆ ಮರುಗ ಬೇಡ ಮರಿ
ಮಾಡಿರುವಂತಹ ಪುಣ್ಯ ಕಾರ್ಯಗಳ ಬಲಿಮೆಯಿಂದಲಾಗಿ ಪುಣ್ಯ ಸಂಪಾದನೆಯಿಂದಲಾಗಿ ಮೃಣ್ಮನೆಯನ್ನು ನಾಶಗೊಳಿಸಿಕೊಂಡು ಉತ್ತಮವಾದ ಶರೀರವನ್ನು ಹೊಂದಿ ನೀನು ಇತ್ತಗಡೆಗಾಗಿ ಬಂದದ್ದಾಗಿರಬೇಕು. ಇಲ್ಲಿಗೆ ಬಂದೆ ಒಳಿತು 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 ದುಃಖಿಸಬೇಡ ತಾಯಿ, ನಾನಿದ್ದೇನೆ, ನನ್ನ ಅಂತಃಪುರದಲ್ಲಿ ನಾನು ಉಳಿಯಗೊಳ್ಳುತ್ತೇನೆ. ಹೇಗೆ ಗೊತ್ತೇ? ಮಾತಾ ಮಹಿಯ ತೆರದಿ ಪೊರೆವೆ ಅಂದ್ರೆ ತಾಯಿಯ ತಾಯಿಯ ಅಜ್ಜಿಯಂತೆ, ನನ್ನ ಅಜ್ಜಿಯಂತೆ, ನನ್ನ ಅಮ್ಮನ ಅಮ್ಮನಂತೆ. ಅಮ್ಮಮ್ಮ ಕೈಯಲ್ಲಿ ಏನಾದ್ರೂ ಆದದ್ದನ್ನ ಸೇವೆ ಮಾಡಿಕೊಂಡು ನಾನು ಇರ್ತೇನಮ್ಮ. ಏನು ಬೇಡ, ಮತ್ತೆ ನೀನ್ ಕುಳಿತು ರಾಣಿ ಅಂತ ಇರಬಹುದು. ನನಗೆ ಕೂತುಕೊಂಡ್ರೆ ಆಗುದಿಲ್ಲಮ್ಮ, ಆ ಕಡೆ ಈ ಕಡೆ ತಿರುಗ್ತಲಿದ್ರೆ ಮಾತ್ರ ನಾವು ಕೆಲವು ದಿವಸ ಬದುಕ್ತೇವೆ. ಅದಲ್ಲದೆ ಹೋದ್ರೆ ನಮಗೆ ಮುಪ್ಪು ಮತ್ತು ಆವರಿಸುತ್ತದೆ ಎನ್ನುವ ಕಾರಣದಿಂದ ಇಷ್ಟೆಲ್ಲ ತಿರುಗಾಟ ಮಾಡ್ತಾ ಇರೋದು. ನಿನಗೆ ಹಾಗಾದ್ರೆ ಉಣ್ಣುವುದಕ್ಕೆ, ಉಡುವುದಕ್ಕೆ, ವಿಹರಿಸುವುದಕ್ಕೆ ಅಥವಾ ನಿನಗೆ ಮನಬಂದ ಕೆಲಸ ಮಾಡುವುದಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ. ಈಗೇನ ಅಯ್ಯೋ ವಾಸನೆ ಬರ್ತಿಯಲ್ಲ ಅಜ್ಜಿ. ವಾಸನೆ ಬರ್ತಿ? ನೀ ಎಲ್ಲಿಂದ ಬಂದೆ? ನಾನಿಲ್ಲ, ನೀ ಬಂದದಲ್ಲಿ ಯೋಚನೆ ಮಾಡ. ಇಲ್ಲ, ನಾನು ಆ ಬಾಯ ಗುಡ್ಡವನ್ನೆಲ್ಲ ತರಿಸ್ಕೊಂಡೇ ಬಂದಿದ್ದೆ. ಹಾಗಲ್ಲ, ನೀನು ಭೂಲೋಕದಿಂದ ಬಂದು. ಹೌದೌದು, ಮಾತ್ರ ಆಯಾಸದಂತ ದೇಹ ಮಲಿನವಾಗಿದೆ. ಪನ್ನೀರಿನಲ್ಲಿ ಸ್ನಾನ ಮಾಡು. ಪನ್ನೀರು ತಣ್ಣೀರೇ ಮಾಡು. ನಾವು ತಣ್ಣೀರಲ್ಲ, ಪನ್ನೀರು. ನಂಗೆ ಗೊತ್ತಾಗುದಿಲ್ಲ ಅಂತ ಹೇಳಲಿಲ್ಲ. ಅಲ್ಲ ಹಾಗಲ್ಲ, ಮತ್ತೆ ಸುಗಂಧ ದ್ರವ್ಯಗಳಿಂದ ಕೂಡಿರುವಂತಹ ನೀರಿನಲ್ಲೇ ಅದೆಲ್ಲ ಹಾಕಿ ಮಿಶ್ರ ಮಾಡಿ ಆ ಬಳಿಕ ಕಸ್ತೂರಿ ಜವಾಜಿ ಪುನಗು ಎಲ್ಲ ಹಾಕಿ. ಹಾಗಲ್ಲ, ಪರಿಮಳ ದ್ರವ್ಯಗಳು ನಾವು ಹಚ್ಚಿಕೊಳ್ತ ಅನುರಾಗ ಲೇಖನಗಳು. ಓ, ನೀವು ಬಂದಾಗ ವಾಸನೆ ಬರುತ್ತದೆ. ಪರಿಮಳ ಸುವಾಸನೆ, ಬರೀ ವಾಸನೆ ಸುವಾಸನೆ ಬರ್ತದೆ. ಬರ್ತದಲ್ಲ, ಅದೇ ಅದನ್ನು ನಿನಗೂ ಹಚ್ಚೋಣ, ನಿನಗೆ ಕೂಸೋಣ. ಹಾಗೆ ಆ ಕೆಲಸ ನೀನೇ ಮಾಡ್ಬೇಕಾಯ್ತಾ? ಅದೇ ಮತ್ತೆ ಆಗುದಿಲ್ಲ ಹೇಳ್ಬೇಡ. ಹಸಿವಾಗುತ್ತದೆಯೇ? ಊಟ ಮಾಡಿದೆ, ಊಟ ಮಾಡ್ತೇನೆ, ಊಟ ಮಾಡ್ತೇನೆ.